ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಮುಳಬಾಗಿಲು, ಪಿಚಗುಂಡಳ್ಳಿ ಪಂಚಾಯಿತಿ, ಚಿಕ್ಕಗುಟ್ಟಳ್ಳಿ ಗ್ರಾಮದಲ್ಲಿ ಈ ಒಂದು ಪೋಷಣ ಅಭಿಯಾನ ಯೋಜನೆಯಡಿ ಸೀಮಂತ ಅನ್ನಪ್ರಾಸನ್ನ ಮತ್ತು ಪೌಷ್ಟಿಕ ಶಿಬಿರವನ್ನು ಏರ್ಪಡಿಸಲಾಗಿದ್ವಿ. ಈ ಒಂದು ಗ್ರಾಮದಲ್ಲಿ ಈ ದಿನ ಗ್ರಾಮ ವಾಸ್ತವ್ಯವನ್ನು ಹಮ್ಮಿಕೊಂಡಿದ್ದರು. ಆ ಒಂದು ಕಾರಣದಿಂದ ಇಲ್ಲಿ ನಾವು ಒಂದು ಪೋಷಣ ಅಭಿಯಾನದ ಯೋಜನೆಯಡಿ ಒಂದು ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ನಮ್ಮ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ನಮ್ಮ ಶಿಶು ಅಭಿವೃದ್ಧಿ ಯೋಜನೆಯ ಸಿಬ್ಬಂದಿಯವರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಮತ್ತು ಗ್ರಾಮಸ್ಥರು ಮತ್ತು ನಮ್ಮ ತಾಲೂಕಾ ಆರೋಗ್ಯ ಇಲಾಖೆಯಿಂದ ತಾಲೂಕಾ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿಯ ಅಧಿಕಾರಿಗಳು, ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಗ್ರಾಮಸ್ಥರು ಎಲ್ಲರೂ ಸಹ, ಗ್ರಾಮ ಮಟ್ಟದ ಅಧಿಕಾರಿಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಅಂದರೆ ಕಾರಣ ಈ ಒಂದು ಕಾರ್ಯಕ್ರಮ ನಾವು ಚಿಕ್ಕ 0-0 ಎರಡು ವರ್ಷದ ತನಕ ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆಗೋಸ್ಕರ ನಾವು ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ ಅಂತಂದ್ಬಿಟ್ಟು ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಹಾಗೂ ಶ್ರೀಮಂತ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಗರ್ಭಿಣಿ ಅಂದ ಕೂಡಲೇ ಮತ್ತು 9 ತನಕನೂ ಆ ಗರ್ಭಿಣಿಗೆ ಯಾವ ರೀತಿ ಅವರು ಆರೋಗ್ಯವಾಗಿ ಇಟ್ಕೋಬೇಕು ಮತ್ತು ಯಾವ ರೀತಿ ಇಮ್ಯುನೈಸೇಷನ್ಸ್ ಕೊಡಬೇಕು ಮತ್ತು ಅವರು ಸೇವಿಸತಕ್ಕಂಥ ಆಹಾರಗಳು ಏನೇನು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಇಲ್ಲಿ ಪ್ರದರ್ಶನದ ಮೂಲಕ ನಾವಿಲ್ಲಿ ತೋರಿಸ್ಕೊಟ್ಟಿದ್ದೇವೆ. ಮತ್ತು ಅವರಿಗೆ ಶ್ರೀಮಂತ ಅಂದರೆ ನಮಗೆ ಪ್ರತಿ ತಿಂಗಳಲ್ಲಿ ಈ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮೂರನೇ ಶುಕ್ರವಾರ ಈ ಒಂದು ಕಾರ್ಯಕ್ರಮವನ್ನು ನಾವು ಯಾವ ಪ್ರತಿ ತಿಂಗಳು ಅಂಗನವಾಡಿ ಕೇಂದ್ರಗಳಲ್ಲಿ ಮಾಡ್ತಾ ಇರ್ತೇವೆ. ಯಾಕಂದರೆ ತಾಯಂದಿರಿಗೆ ಅರಿವನ್ನು ಮೂಡಿಸಿ, ಕೆಲವೊಂದು ತಾಯಂದಿರಿಗೆ ಗರ್ಭಿಣಿಯರಿಗೆ ಬಡತನದಲ್ಲಿ ಇದ್ದು ಈ ಒಂದು ಶ್ರೀಮಂತ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂಥ ತಾಯಂದಿರಿಗೆಲ್ಲ ನಾವು ಅಂಗನವಾಡಿ ಕೇಂದ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಿಗೆ ಮನಸ್ಸು ಸಂತೋಷಪಡಿಸೋದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೇವೆ ಸರ್. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ನಾನು ವಂದಿಸಿ ಈ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮಲ್ಲಾಯಕನಹಳ್ಳಿ ವೃತ್ತದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ನಮ್ಮ ತಾಲೂಕಾ ಆರೋಗ್ಯ ಇಲಾಖಾ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದ ಬಗ್ಗೆ ಕುರಿತು ಒಂದು ಎರಡು ಮಾತುಗಳನ್ನು ಮಾತಾಡಬೇಕು ಅಂತ ಕೇಳ್ತಾರೆ. ಈ ಒಂದು ದಿನ ಚಿಗ್ಗುಟ್ಲಳ್ಳಿ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತ ಒಂದು ಸ್ಟೇಜ್ ಪ್ರೋಗ್ರಾಮ್ ಆಗಿ ನಾನಾ ಇಲಾಖೆಯ ಒಂದು ಉಪಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾಗೆ, ಅದೇ ರೀತಿ ನಮ್ಮ CDPO ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಪೋಷಣ ಅಭಿಯಾನ ಮತ್ತು ಒಂದು ಅನ್ನಪ್ರಾಶನ ಮತ್ತು ಎಲ್ಲ ಪೌಷ್ಟಿಕಾಂಶವನ್ನು ಹೇಗೆ ಮಾಡಬೇಕು, ತಯಾರಿಸಬೇಕು, ತಯಾರಿಸಿದಾಗ ಹೇ ರೀತಿ ಇರುತ್ತೆ ಅನ್ನೋ ಒಂದು ರೀತಿಯ ಒಂದು ಪ್ರದರ್ಶನೆಯನ್ನು ಮಾಡಿದ್ದಾರೆ, ಎಕ್ಸಿಬಿಷನ್ ಅಂತ ಒಂದು ಮಾಡಿದ್ದಾರೆ. ಅದು ತುಂಬ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಹೆಂಗೆ ಅಂದರೆ ತುಂಬ ಸುಂದರ, ಅಲ್ಲ ಸುಂದರವಾಗಿದೆ, ಅದೇ ರೀತಿ ತುಂಬ ಚೆನ್ನಾಗಿದೆ. ಬಟ್ ಏನಂತಂದರೆ ಇಲ್ಲಿ ಇಟ್ಟಿರುವಂಥ ಪ್ರತಿಯೊಂದು ಪದಾರ್ಥದಲ್ಲೂ ಒಂದು ಪೌಷ್ಟಿಕಾಂಶ ಇರುತ್ತೆ. ಇದೇ ರೀತಿ ಅಂದರೆ ಈ ಒಂದು ಏನು ಕಾರ್ಯಕ್ರಮನ ಮಾಡಿದರೆ ಇಲ್ಲಿ ಒಂದು ಕುಗ್ರಾಮ ಆಗಿರ್ಬೋದು, ಯಾರು ಇಲ್ಲಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ಕಷ್ಟ. ಬಟ್ ಒಂದು ಸಂತೋಷ ಸುದ್ದಿ ಏನು ಅಂತಂದರೆ, ನಾನಿಲ್ಲಿ ವೈದ್ಯಾಧಿಕಾರಿ ಆಗ್ಬೇಕಾದ್ರೆ ಒಂದು ಚಾವಡಿಲಿತ್ತು, ಯಾವಾಗ ಬಿದ್ದೋಗುತ್ತೋ ಅಂತಿತ್ತು. ಬಟ್ ಒಂದು ಒಂದು ಒಳ್ಳೆಯ ಒಂದು ಅಂಗನವಾಡಿ ಕೇಂದ್ರ ಆಗಿದೆ. ಆ ಕೇಂದ್ರದಲ್ಲಿ ಈ ಗ್ರಾಮ ವಾಸ್ತವ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ತುಂಬ ಸಂತೋಷಕರವಾದ ಒಂದು ಸುದ್ದಿ. ಮಕ್ಕಳು ಕೂಡ ಅಷ್ಟೇ, ಇಲ್ಲಿ ಒಂದು ಕುಗ್ರಾಮ ಆಗಿರೋದಕ್ಕೋಸ್ಕರ ಇಲ್ಲಿ ಮಕ್ಕಳ ಒಂದು ಎಣಿಕೆನೂ ತುಂಬ ಕಡಿಮೆ ಇರುತ್ತೆ. ವಾಳಂತಿಯರು ಮತ್ತು ಗರ್ಭಿಣಿಯರು ಕಡಿಮೆ. ಬಟ್ ಇರೋ ಒಂದು ಅನುಕೂಲವನ್ನು ಎಲ್ಲರೂ ಪಡಿಬೇಕಾಗತ್ತೆ. ಈಗ ಇಲ್ಲಿ ಇಲ್ಲಿ ಇಟ್ಟಿರುವಂಥ ಎಲ್ಲ ಪದಾರ್ಥಗಳು ಅಂದರೆ ಹಣ್ಣು ತರಕಾರಿ ಇಟ್ಟಿದ್ದಾರೆ, ಮತ್ತು ಮೊಳಕೆ ಕಾಳು ಮಾಡಿದ್ದಾರೆ, ಸೊಪ್ಪುಗಳು, ಆಮೇಲೆ ಏನಂದರೆ ಅಂಗನವಾಡಿಯಲ್ಲಿ ಕೊಡುವಂಥ ಎಲ್ಲ ಸೌಲಭ್ಯಗಳ ಬಗ್ಗೆನೂ ಇಟ್ಟಿದ್ದಾರೆ. ಬಟ್ ಇದನ್ನು ಬರೀ ನೋಡ್ಲಿಕ್ಕೆ ಮಾತ್ರ ಅಲ್ಲ, ಇಲ್ಲಿರುವಂಥ ಎಲ್ಲ ಮಹಿಳೆಯರು ಅದನ್ನು ಅವ್ರ ಮನೆಯಲ್ಲಿ ಅಳವಡಿಸ್ಕೊಂಡು ಅವ್ರ ಮಕ್ಕಳಿಗೆ ಪೌಷ್ಟಿಕಾಂಶವನ್ನು ಕೊಡಬೇಕು. ಯಾಕಂದರೆ ಇಲ್ಲಿ ಮಾಡಿರುವಂಥ ಪದಾರ್ಥಗಳು ಯಾವುದು ಕೊಂಡ್ಕೊಂಬೋದು, ದ್ರಾಕ್ಷಿ ಗೋಡಂಬಿ ಇಲ್ಲ ಇಲ್ಲಿ. ಏನಂತಂದರೆ ಎಲ್ಲ ಮನೆಯಲ್ಲಿ ಸ್ಥಳೀಯವಾಗಿ ಅವ್ರ ಮನೆಯಲ್ಲಿ ಏನು ತಯಾರಿಸಿರ್ತಾರೋ ಅದ್ರ ಬಗ್ಗೆ ಅದು ಆ ಒಂದು ವಸ್ತುಗಳಿಂದನೇ ಮಾಡಿದ್ದಾರೆ. ಇದನ್ನು ಅಂಗನವಾಡಿ ಕಾರ್ಯಕರ್ತರು ಯಾವ ರೀತಿ ಇದನ್ನು ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಇಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಮತ್ತು ಮಹಿಳೆಯರು ಇದನ್ನು ಅಳವಡಿಸ್ಕೋಬೇಕು. ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರ್ದು,
ಯಾಕಂದರೆ ಈಗಾಗಲೇ ಕೋವಿಡ್ 19 ಮುಂಚೆ ಬರೀ 14 ಜನ ಇದ್ದರು ನಮ್ಮಲ್ಲಿ ಅಪೌಷ್ಟಿಕ ಇರುವಂಥ ಮಕ್ಕಳು. ಬಟ್ ಈಗ ಕೋವಿಡ್ 19 ಆದ ನಂತರ ಈಗ ಸಮೀಕ್ಷೆ ಪ್ರಕಾರ ಮತ್ತು ನಮ್ಮ RBSK ಡಾಕ್ಟರ್ಗಳ ವಿಸಿಟ್ ಪ್ರಕಾರ ಇನ್ನೂ ಜಾಸ್ತಿ ಆಗಿದೆ. ಅದು ಹೀಗೆ ಜಾಸ್ತಿ ಆಗಿದೆ, ಅದಕ್ಕೆ ಸ್ಟೇಟಿಂದ ಇನ್ನು 2 ದಿನಗಳಲ್ಲಿ ಸೋಮವಾರಕ್ಕೆ ನ್ಯೂಟ್ರಿಷನ್ ಅನ್ನೋ ನ್ಯೂಟ್ರಿಷನ್ DD ಬರ್ತಾ ಇದ್ದಾರೆ. ಪ್ರತಿಯೊಂದು ಅಂಗನವಾಡಿನೂ ವಿಸಿಟ್ ಮಾಡ್ತಾರೆ. ನ್ಯೂಟ್ರಿಷನ್ ಅಂದರೆ ಮಕ್ಕಳಿಗೆ ಅಪೌಷ್ಟಿಕ ಮಕ್ಕಳಿಗೆ ಹೇಗೆ ಇಂಪ್ರೂವ್ ಮಾಡಬೇಕು, ಏನೇನು ಮಾಡ್ತಾಯಿದ್ದಾರೆ ಅನ್ನೋ ಬಗ್ಗೆ ಒಂದು ಅರಿವು ಮೂಡಿಸಿಕೊಡು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಅಪೌಷ್ಟಿಕತೆ ಜಾಸ್ತಿ ಆಗಿದೆ, ಮತ್ತು ಗರ್ಭಿಣಿ ಬಾಳಂತಿಯರಲ್ಲಿ ಕೂಡ ರಕ್ತಹೀನತೆ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಆಮೇಲೆ ಇಲ್ಲಿರೋ ಸಾರ್ವಜನಿಕರು ಈ ಒಂದು ಏನು ಎಕ್ಸಿಬಿಷನ್ ಮಾಡಿದ್ದೀವಿ ಅದರ ಬಗ್ಗೆ ಎಲ್ಲರೂ ಅಂದರೆ ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದು ವಸ್ತು ಬಗ್ಗೆನೂ ಒಂದೊಂದು ಮಹತ್ವ ಇದೆ. ಇಲ್ಲಿರುವಂಥ ಎಲ್ಲ ವಸ್ತುಗಳ ಬಗ್ಗೆನೂ ತಯಾರಿಸಿದ ವಿಧಾನವೂ ಅಷ್ಟೇ. ಮಕ್ಕಳಿಗೆ ಅನ್ನಪ್ರಾಶನ ಮಾಡಿದ್ರು ಏನು ಅಂತಂದರೆ ಸುಮ್ಮನೆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತಲ್ಲ, ಅದೇ ರೀತಿಯಲ್ಲಿ ಇಲ್ಲಿರುವಂಥ ಮಕ್ಕಳಿಗೆ ಪೂರಕ ಆಹಾರ 6 ತಿಂಗಳ ತನಕ ಕೇವಲ ಎದೆ ಹಾಲೇ ಕೊಟ್ಟು 6 ತಿಂಗಳ ನಂತರ ಏನು ಪೂರಕ ಆಹಾರನ ಕೊಡಬೇಕು, ಯಾವ ರೀತಿ ತಯಾರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರೊಂದು ಒಂದು ಮಾದರಿಯಾಗಿ ತೋರಿಸಿದ್ದಾರೆ. ಅದನ್ನು ಎಲ್ಲ ಬಾಳಂತಿಯರು ಅದನ್ನು 6 ತಿಂಗಳ ತನಕ ಕೇವಲ ಎದೆ ಹಾಲೇ ಕುಡಿಸಿ 6 ತಿಂಗಳ ನಂತರ ಈ ಪೂರಕ ಆಹಾರನ ಹೇಗೆ ತಯಾರಿಸಬೇಕು, ಹೇಗೆ ಕೊಡಬೇಕು. ಮತ್ತು ಇನ್ನೊಂದೇನು ಅಂತಂದರೆ ಎಲ್ಲರೂ ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೇಳೋದಂದರೆ ದಯವಿಟ್ಟು ಎಲ್ಲ ಹೆಣ್ಮಕ್ಕಳು ಮಕ್ಕಳಾದಮೇಲೆ ಅವರ 2 ವರ್ಷದ ತನಕ ದಯವಿಟ್ಟು ಮಕ್ಕಳಿಗೆ ಹಾಲನ್ನ ಕೊಡಿ. 1 ವರ್ಷಕ್ಕೆ ನಿಲ್ಲಿಸ್ಬಿಡ್ತಾರೆ ನಾನಾ ಕಾರಣಗಳಿಂದ. 6 ತಿಂಗಳ ತನಕ ಕೇವಲ ಎದೆ ಹಾಲೇ ಕೊಡಿ, 6 ತಿಂಗಳ ನಂತರ ನೀವು ಪೂರಕ ಆಹಾರ ಏನು ಮನೇಲಿ ತಯಾರಿಸಿರೋ ಜೊತೆಗೆ ಎದೆ ಹಾಲನ್ನ ಕೊಟ್ಟಾಗ ಅಪೌಷ್ಟಿಕತೆನ ನಾವು ಕಡಿಮೆ ಮಾಡ್ಬೋದು. ಇದು ಒಂದು ಕಾರ್ಯಕ್ರಮ, ಅದನ್ನು ನಿಮಗೆ ಸೂಚನೆ ಕೊಡೋದಕ್ಕೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗರ್ಭಿಣಿಯರು ಊಟ ತಿನ್ನಕ್ಕೆ ಹೇಳಿ ಮೇಡಮ್. ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಏನು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಎರಡು ಹಳೆಗಳಿದೆ. ಅಂದರೆ ಒಂದು ರೈಲ್ವೆ ಟ್ರ್ಯಾಕ್ ಇದ್ದಂಗೆ, ಒಂದನ್ನು ಬಿಟ್ಟು ಒಂದು ಹೋಗೋಕ್ಕಾಗಲ್ಲ. ಯಾಕೆಂತಂದರೆ ಎರಡು ಒಟ್ಟೊಟ್ಟಿಗೆ ಹೋದರೆ ಮಾತ್ರನೇ ಒಂದು ಗರ್ಭಿಣಿ ಬಾಳಂತಿ ಮಕ್ಕಳ ಒಂದು ಆರೋಗ್ಯನ ನೋಡ್ಕೊಳಕ್ಕಾಗೋದು. ಏನಂತಂದರೆ ಅವರು ಎಷ್ಟು ಪೌಷ್ಟಿಕಾಂಶದ ಬಗ್ಗೆ ಹೇಳ್ತಾರೆ, ನಾವು ಅದೇ ರೀತಿ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ತಾ ಬರಬೇಕಾಗತ್ತೆ. ಅದಕ್ಕೋಸ್ಕರನೇ ನಾನಾ ಯೋಜನೆಗಳು ಮಾಡಿದ್ದಾರೆ, ಮಾತೃಪೂರ್ಣ ಮಾತೃ ವಂದನಾ ಕಾರ್ಯಕ್ರಮ ಅಂತ. ಮಾತೃಪೂರ್ಣ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದೊತ್ತು ಅಡುಗೆ ಮಾಡ್ತಾರೆ, ಎಲ್ಲ ಗರ್ಭಿಣಿ ಬಾಲಂತಿಯರು ಬಂದು ಅಲ್ಲಿ ಅಂಗನವಾಡಿನಲ್ಲೇ ಭೋಜನ ಸೇವಿಸಬೇಕು. ಮನೆಗೆ ಎತ್ಕೊಂಡು ಹೋಗೋದು ಮಾಡದೇ ಇರೋದು ಅಂತಲ್ಲ, ಎಲ್ಲರೂ ಇಲ್ಲೇ ಕೂತು ನೆಮ್ಮದಿಯಾಗಿ ಮನೆಯಲ್ಲಿ ಅವರೇ ಮಾಡ್ತಾಯಿರ್ತಾರೆ, ಅವರೇ ತಿಂತಾರೆ. ಸ್ವಲ್ಪ ಏನು ಗಾಬರಿ ಆಗ್ಬೋದು ಹೆಂಗೆ ತಿನ್ನೋದು ಏನು ಅಂತ, ಬಟ್ ಇಲ್ಲಿ ಕೂತ್ಕೊಂಡು ನಿಧಾನವಾಗಿ ಅದಕ್ಕಂತಲೇ ಬರ್ತಾರೆ, ನಿಧಾನವಾಗಿ ಊಟ ಮಾಡ್ಕೊಂಡು ಹೋಗಬೇಕಾಗತ್ತೆ. ಮಕ್ಕಳಿಗೂ ಅಷ್ಟೇ ಟೇಕ್ ಹೋಮ್ ಫುಡ್ ಕೊಡ್ತಾರೆ, ಆಮೇಲೆ ಇಲ್ಲಿರೋ ಮಕ್ಕಳಿಗೂ ಊಟ ಎಲ್ಲ ಕೊಡ್ತಾರೆ. ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಹಸುಗಳಿಗೆ ಹಾಕೋದು ಆಮೇಲೆ ಮಾರ್ಕೊಳ್ಳೋದೆಲ್ಲ ಮಾಡಬಾರ್ದು. ಅದನ್ನು ಮಕ್ಕಳಿಗೆ ಕೊಟ್ಟು ಅದನ್ನು ಪೌಷ್ಟಿಕಾಂಶವನ್ನು ಇಂಪ್ರೂವ್ ಮಾಡಬೇಕು. ಆಮೇಲೆ ಇಲ್ಲಿ ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಎಲ್ಲ ನಮ್ಮ ಅಕ್ಕ ತಂಗಿರು ನನ್ನೊಟ್ಟಿಗೆ ಕೆಲಸ ಮಾಡಿರೋವಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಇದೊಂದು ಕಾರ್ಯಕ್ರಮ ಅಂತಂದರೆ ತಪ್ಪಲ್ಲ, ಇದು ನಮ್ಮ ಮನೆಯ ಕಾರ್ಯಕ್ರಮ ಇದ್ದಂಗೆ ತುಂಬ ಸಂತೋಷ ಆಗುತ್ತೆ. ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಾ, ಈ ಮಾಡಿ ಇಲ್ಲಿ ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ವಂದಿಸಿ ತುಂಬ ಥ್ಯಾಂಕ್ಸ್.